ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ಮೊಟ್ಟ ಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಗು ಹುಟ್ಟಿದ ತಕ್ಷಣ ಯಾಕೆ ಅಳುತ್ತೆ ಅಂತ ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ತಾಯಿ ತನ್ನ ಮಗುನ ತುಂಬ ಜೋಪಾನವಾಗಿ ಒಂಬತ್ತು ತಿಂಗಳು ಹೊತ್ತು ಸಾಕಿ ಸಳೋಗುತ್ತಾಳೆ ಆದರೆ ಆ ಮಗು ತಾಯಿ ಗರ್ಭದಿಂದ ಹೊರ ಬರ್ತಾ ಇದ್ದಂತೆ ಜೋರಾಗಿ ಅಳೋದಕ್ಕೆ ಶುರು ಮಾಡುತ್ತೆ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಗು ಹುಟ್ಟಿದ ತಕ್ಷಣ ಯಾಕೆ ಅಳುತ್ತೆ ಹಾಗೂ ಒಂದು ವೇಳೆ ಆ ಮಗು ಅಳಲಿಲ್ಲ ಅಂದರೆ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಶುರು ಮಾಡೋದಕ್ಕೂ ಮುಂಚೆ ನೀವಿನ್ನೂ ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ತಾಯಿಯ ಗರ್ಭದಿಂದ ಹೊರಬರ್ತಾ ಇದ್ದಂತೆ ತಕ್ಷಣ ಆ ಮಗು ಯಾಕೆ ಅಳುತ್ತೆ ಅಂದರೆ ಮಗು ತಾಯಿ ಹೊಟ್ಟೆನಲ್ಲಿರುವಾಗ ಆ ತಾಯಿಯ ಕರುಳ ಮುಖಾಂತರ ಆಕ್ಸಿಜನ್ ತಗೋತಾ ಇರುತ್ತೆ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ತಾಯಿಯ ರಕ್ತದ ಜೊತೆ ಮಿಕ್ಸ್ ಮಾಡುತ್ತೆ ಯಾಕಂದರೆ ಆ ಮಗುವಿಗೆ ತನ್ನ ಶ್ವಾಸಕೋಶಗಳನ್ನು ಬಳಸ್ಕೊಂಡು ಉಸಿರಾಡೋ ಅಗತ್ಯ ಇರೋದಿಲ್ಲ ಆದರೆ ತಾಯಿ ಗರ್ಭದಿಂದ ಹೊರಬಂದ ಮಗುವಿಗೆ ತನ್ನ ಶ್ವಾಸಕೋಶಗಳನ್ನು ಬಳಸ್ಕೊಂಡು ಉಸಿರಾಡಬೇಕಾಗಿ ಬರುತ್ತೆ ಆದ್ದರಿಂದ ಆ ಮಗುವಿಗೆ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲದೆ ಬೈದಿಂದ ಜೋರಾಗಿ ಅಳುತ್ತೆ ಹಾಗೂ ಈ ರೀತಿ ಅಳೋದ್ರಿಂದ ಆ ಮಗುವಿನ ಶ್ವಾಸಕೋಶಗಳು ಹಿಗ್ಗಿ ಅದು ಆಕ್ಟಿವೇಟ್ ಆಗುತ್ತೆ ಮತ್ತೆ ಇನ್ನೂ ಒಂದು ಕಾರಣ ಏನಂದರೆ ಮಗು ತಾಯಿಯ ಹೊಟ್ಟೆನಲ್ಲಿರುವಾಗ ಮೂವತ್ತೇಳು ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ ಆದರೆ ಮಗು ತಾಯಿಯ ಗರ್ಭದಿಂದ ಹೊರ ಬಂದಾಗ ಟೆಂಪ್ರೇಚರ್ ಬೇರೆ ಇರುತ್ತೆ ಆದ್ದರಿಂದ ಮಗು ತಾಯಿಯ ಹೊಟ್ಟೆಯಿಂದ ಹೊರಬಂದ ತಕ್ಷಣ ಜೋರಾಗಿ ಅಳೋದಕ್ಕೆ ಶುರು ಮಾಡುತ್ತೆ ನಿಜ ಹೇಳಬೇಕಂದ್ರೆ ಮಗು ತಾಯಿಯ ಹೊಟ್ಟೆಯಿಂದ ಹೊರಬಂದ ಇಪ್ಪತ್ತು ಸೆಕೆಂಡ್ಗಳ ಒಳಗೆ ಅಳೋದಕ್ಕೆ ಶುರು ಮಾಡುತ್ತೆ ಒಂದು ವೇಳೆ ಆ ಮಗು ಹುಟ್ಟಿದ ತಕ್ಷಣ ಅಳಿಲ್ಲ ಅಂದರೆ ಮುಂದೆ ಆ ಮಗು ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನು ಅನುಭವಿಸಬೇಕಾಗಿ ಬರುತ್ತೆ ಅದಕ್ಕೆ ಡಾಕ್ಟರ್ಗಳು ಮಗು ಹುಟ್ಟಿದ ತಕ್ಷಣ ಆ ಮಗು ಅಳುತ್ತೋ ಇಲ್ವೋ ಅಂತ ಚೆಕ್ ಮಾಡಿ ಒಂದು ವೇಳೆ ಆ ಮಗು ಅಳಿಲ್ಲ ಅಂದರೆ ಬೆನ್ನ ಮೇಲೆ ತಟ್ಟಿ ಬೇಕಂತನೇ ಆ ಮಗುನ ಅಳಿಸ್ತಾರೆ ಸೊ ಫ್ರೆಂಡ್ಸ್ ತಿಳ್ಕೊಂಡ್ರಲ್ಲ ಹುಟ್ಟಿದ ತಕ್ಷಣ ಮಗು ಯಾಕೆ ಅಳುತ್ತೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಾಟ್ಸಪ್ ಹಾಗೂ ಫೇಸ್ಬುಕ್ ಮುಖಾಂತರ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು